ನಮಸ್ಕಾರ ಗೆಳೆಯರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ನಾಳೆ ಅಂದರೆ ಒಂದು ದೊಡ್ಡ ಒಂದು ಚಂದ್ರಗ್ರಹಣ ಇದೆ ನಿಮಗೆ ಗೊತ್ತಿರ್ಬೋದು ನಿಮಗೆ ಹಾಗೆ ವಿಶೇಷ ಅಂದರೆ ಏನಪ್ಪ ಅಂದರೆ ಇದೇ ಒಂದು ದಿನದಲ್ಲಿ ಹುಣ್ಣಿಮೆ ಕೂಡ ಇದೆ ಹಾಗಾಗಿ ಇದು ಒಂದು ಭಾಳನೊಂದು ವಿಶೇಷವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ಒಂದು ದಿನದಲ್ಲಿ ನೀವು ಒಂದು ಉಪಾಯನ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ನಿಮಗೆ ಸಾಕಷ್ಟು ವಿಷಯಗಳನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ನೀವು ಈ ವಿಡಿಯೋ ನೀವು ಆದಷ್ಟು ನೀವು ಪೂರ್ತಿ ನೋಡೋದನ್ನು ಮರಿಬೇಡಿ ಹಾಗೆ ಇದನ್ನು ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಳ್ಳೋದನ್ನ ನೀವು ಮರಿಬೇಡಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಅಕ್ಕೋ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ನಿಮಗೆ ಸಿಗುತ್ತೆ ಗೆಳೆಯರು ನಿಮಗೆ ಮೊದಲನೇದಾಗಿ ಒಂದು ಚಿಕ್ಕ ಉಪಾಯದಿಂದ ನಿಮಗೆ ಸ್ಟಾರ್ಟ್ ಮಾಡೋದಂದರೆ ವೀಡಿಯೋ ಮೊದಲೇನು ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಎದ್ದೋಳಿ ನಾರ್ಮಲಾಗಿ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನಾದಿಗಳನ್ನ ಮಾಡಿಕೊಂಡು ಸ್ನಾನಾದಿಗಳಾದ ಮೇಲೆ ನೀವು ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ದೇವ್ರ ಕೋಣರಿಗೆ ಹೋಗಿ ಮೊದಲು ಅಲ್ಲಿ ದೇವ್ರಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ನಿಮ್ಮ ಎಲ್ಲ ಕೆಲಸಗಳೆಲ್ಲ ಮುಗಿದಾದ್ಮೇಲೆ ನೀವು ಒಂದು ಚಿಕ್ಕ ಒಂದು ಡಬ್ಬ ತೊಗೊಳ್ಳಿ ಡಬ್ಬದಲ್ಲಿ ಮನೆಯಲ್ಲಿ ಒಂದು ಉಪ್ಪಿರುತ್ತಲ್ಲ ಮನೇಲಿ ಯೂಸ್ ಮಾಡೋವಂಥ ಉಪ್ಪು ಆ ಒಂದು ಉಪ್ಪನ್ನ ಈ ಒಂದು ಡಬ್ಬಕ್ಕೆ ಹಾಕಿ ಅಂದರೆ ಈ ಒಂದು ಡಬ್ಬಕ್ಕೆ ನೀವು ಮುಚ್ಚಲನ್ನು ಹಾಕ್ಬಾರ್ದು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ನಿಮ್ಮ ಮನೆಯ ಒಂದು ಕಾರ್ನರಲ್ಲಿ ಇಡಿ ಇಡಿ ಅಂದರೆ ಹಾಲಲ್ಲಾಗಲಿ ಅದು ಎಲ್ಲೇ ಆಗಲಿ ಒಂದು ಕಾರ್ನರಲ್ಲಿ ಈ ಒಂದು ಉಪ್ಪನ್ನ ಇಡಬೇಕಾಗತ್ತೆ ಇದಾದ್ಮೇಲೆ ಏನು ಮಾಡಬೇಕು ಅಂದರೆ ಮಾರನೇ ದಿನ ಅಂದರೆ ನಾಳಿದ್ದು ಈ ಒಂದು ಉಪ್ಪನ್ನ ತೆಗೆದು ನೀವು ನಿಮ್ಮ ಒಂದು ಸಿಂಕಲ್ಲಿ ಅಥವಾ ಬಾತ್ರೂಮಲ್ಲಿ ಇದನ್ನು ನೀವು ಹಾಕಬೇಕಾಗತ್ತೆ ಅಂದರೆ ಚಲಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳಿದ್ದರೆ ಅಥವಾ ಯಾವುದೇ ಒಂದು ನೆಗೆಟಿವ್ ಎನರ್ಜಿಗಳಿದ್ದರೆ ಆ ಒಂದು ನೆಗೆಟಿವ್ ಎನರ್ಜಿಗಳು ಹೋಗುತ್ತೆ ಹಾಗೆ ನಿಮಗೆ ಸಾಕಷ್ಟು ಒಂದು ಒಂದು ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಲಿ ನಿಮಗೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ರಿಸಲ್ಟ್ಗಳು ಅಂದರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ನಿಮಗೆ ಈ ಒಂದು ಟೈಮಲ್ಲಿ ನಿಮಗೆ ಗೊತ್ತಿರ್ಬೋದು ಏನು ನಡೀತಿದೆ ನಮ್ಮ ದೇಶದಲ್ಲಿ ಅಂತ ಈ ಒಂದು ಸಮಯದಲ್ಲಿ ನಿಮ್ಗೇನಾದರೂ ಒಂದು ತುಂಬ ಕಷ್ಟ ಕಷ್ಟ ಆಗ್ತಿದೆ ಅಂದರೆ ತುಂಬ ಎಲ್ಲ ವಿಷಯದಲ್ಲೂ ಆ ಒಂದು ಕಷ್ಟಗಳು ನಿಮಗೆ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇದರಿಂದ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಉಪಾಯ ನೀವು ಮರಿದೇನೆ ನೀವು ಟ್ರೈ ಮಾಡನ್ನ ನೀವು ಮರಿಬೇಡಿ ಇನ್ನು ಈ ದಿನ ಸಾಕಷ್ಟು ಒಂದು ಪವಿತ್ರವಾದಂಥ ದಿನ ಆಗಿರೋದರಿಂದ ನಿಮಗೆ ಏನು ಮಾಡಬೇಕು ಅಂದರೆ ನೀವು ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಅಡುಗೆಯಲ್ಲಿ ನೀವು ಈ ಒಂದು ಈರುಳ್ಳಿ ಆಗಲಿ ಅಥವಾ ಆಗಲಿ ಯೂಸ್ ಮಾಡೋದನ್ನ ಸ್ವಲ್ಪ ನಿಲ್ಲಿಸಬೇಕಾಗತ್ತೆ ಅಂದರೆ ಅಂದರೆ ಈ ಒಂದು ದಿನ ಮಾತ್ರ ಯಾವಾಗಲೂ ದಿನ ಮಾಡಬೇಡಿ ಅಂತ ಹೇಳಲ್ಲ ಈ ಒಂದು ದಿನನ ನೀವು ಆದಷ್ಟು ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ನಾವು ಯಾವ ಚಾನದಲ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಧನ್ಯವಾದಗಳು ಗೆಳೆಯರು ನಿಮ್ಮ ಜೀವನದಲ್ಲಿ ವಿದ್ಯೆ ಉದ್ಯೋಗ ಪ್ರೇಮ ವಿಚಾರ ವಿವಾಹ ಸಂತಾನ ಭಾಗ್ಯ ಇಂಥ ಯಾವುದೇ ಒಂದು ತೊಂದರೆಗಳಿದ್ರು ನಿಮ್ಮ ಜೀವನದಲ್ಲಿ ನೀವು ಅದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ಈ ಒಂದು ಕೆಳಕಂಡ ನಂಬರ್ಗೆ ನೀವು ಸಂಪರ್ಕಿಸಿ ಹಾಗೆ ಶಾಶ್ವತ ಪರಿಹಾರವನ್ನು ಕಂಡು